ಡಾಕ್ಟರ್, ಕಿಡ್ನಿ ಸ್ಟೋನ್ ಅನ್ನೋದು ಈಗ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ. ಏನಿದು ಕಿಡ್ನಿ ಸ್ಟೋನ್ ಅಂದರೆ ಅನ್ನೋದ್ರ ಬಗ್ಗೆ? ಖಂಡಿತ ಮೇಡಮ್, ನೀವು ಹೇಳ್ದಂಗೆ ಇವತ್ತು ಇತ್ತೀಚಿನ ಜನಗಳು ತುಂಬ ನೋವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಜನಗಳು ನೋಡ್ತಾ ಇದ್ದೀವಿ ಡಾಕ್ಟರ್, ಹಾಗೆ ಕಿಡ್ನಿ ಸ್ಟೋನ್ಸ್ ಬಂದುಬಿಟ್ಟಿದೆ ಅಂತ ಹೇಳ್ತಾ ಬರ್ತಿರುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನಮ್ಮ ಒಂದು ಜೀವನ ಶೈಲಿನೇ ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು. ಆಮೇಲೆ ಈ ಕಿಡ್ನಿ ಸ್ಟೋನ್ಸ್ ಹೆಂಗಿದೆ ಅಂತಂದರೆ ಗೊತ್ತೇ ಆಗೋದೇ ಇಲ್ಲ ಆ್ಯಕ್ಚುಲಿ. ಇದು ಇದು ಬಂದಿದೆಯೋ ಅಥವಾ ಇಲ್ಲೋ, ಯಾವುದೋ ಒಂದು ಟೆಸ್ಟ್ಗಳು ನಾವು ಮಾಡಿಸ್ಕೊಂಡಾಗ ಅವಾಗ ನಮಗೆ ಗೊತ್ತಾಗ್ತಾ ಹೋಗ್ತಿರೋದು ನಮಗೆ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇಫ್ ಇಟ್ ಈಸ್ ತುಂಬ ಚಿಕ್ಕ ಚಿಕ್ಕದು ಏನಾದರೂ ಸ್ಟೋನ್ಸ್ ಇದ್ದಾಗ ಮಾತ್ರ ನಮಗೆ ಅದು ಗೊತ್ತಾಗಲ್ಲ. ಇಫ್ ಇಟ್ ಈಸ್ ತುಂಬ ಜಾಸ್ತಿ ಆದಾಗ, ತುಂಬ ದೊಡ್ಡದಾದಾಗ ಅವಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ಕಿಡ್ನಿ ಸ್ಟೋನ್ಸ್ ತುಂಬ ಜನ ಹೇಳ್ತಿರ್ತಾರೆ ಕಲ್ಲು ಅದನ್ನು ಅಂತ ಹೇಳ್ತಿರ್ತಾರೆ. ಖಂಡಿತ ಇದು ಕಲ್ಲಲ್ಲ. ಸೊ ನಮ್ಮ ದೇಹ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಡ್ನೀಸ್ ಅಂದರೆ ಏನು ಅಥವಾ ಮೂತ್ರಪಿಂಡಗಳು ಅಂತಂದರೆ ಅಲ್ಲಿ ಫಿಲ್ಟರ್ ಆಗುತ್ತೆ. ಸೊ ಆ ಫಿಲ್ಟರೇಷನ್ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬೇಡದೇ ಇರುವಂಥ ವಸ್ತುಗಳು ಎಲ್ಲವೂ ಸಹ ಅಲ್ಲಿ ಫಿಲ್ಟರ್ ಆಗಿ ಅದು ಹೊರಗೆ ಬರ್ತಾ ಹೋಗ್ತಿರುತ್ತೆ. ಸೊ ಒಂದೊಂದು ಸಲ ಏನಾಗುತ್ತೆ, ಆ ಒಂದು ಫಿಲ್ಟ್ರೇಷನ್ ಆಗಿ ತುಂಬ ಹೊತ್ತು ನಾವೇನಾದರೂ ಯೂರಿನ್ ಪಾಸ್ ಮಾಡದೇ ಇದ್ದಾಗ ಅಥವಾ ಮೂತ್ರ ಏನಾದರೂ ಪಾಸ್ ಆಗದೆ ಇದ್ದಾಗ ಸೊ ಯೂರಿನ್ ಏನಾಗುತ್ತೆ, ದಟ್ ಬಿಕಮ್ಸ್ ಅ ಕಾನ್ಸಂಟ್ರೇಷನ್ ಆಗ್ತಾ ಬರ್ತಿರುತ್ತೆ. ಸೊ ಆ ಕಾನ್ಸಂಟ್ರೇಷನ್ ಆದಾಗ ಈ ಒಂದು ಮೂತ್ರದಲ್ಲಿ ಹಲವಾರು ಕೆಮಿಕಲ್ಸ್ಗಳು ನಾವು ನೋಡ್ತಾ ಬರ್ತೀವಿ. ಸೊ ಈ ಇಲ್ಲಿ ಏನಾಗ್ತಿರುತ್ತೆ, ಸೊ ಕೆಲವೊಂದು ಕೆಮಿಕಲ್ಸ್ ಏನಾಗುತ್ತೆ ಒಂದಕ್ಕೊಂದು ಜಾಯಿನ್ ಆಗಿ ಅಥವಾ ಒಂದಕ್ಕೊಂದು ಜೋಡಣೆಯಾಗಿ ಅದು ಕಲ್ಲಿನ ರೂಪದಲ್ಲಿ ಅದು ಕಾಣಿಸ್ಕೊಳ್ತಾ ಇರುತ್ತೆ. ವೆರಿ ಹಾರ್ಡ್ ಸ್ಟೋನ್ ಅಂತ ನಾವು, ಹಾರ್ಡ್ ಸಬ್ಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಯೂಶ್ವಲಿ ಯಾವುದಪ್ಪ ಅಂದರೆ ಕೆಮಿಕಲ್ಸ್ ಯಾವ ಜನ ಮಿನರಲ್ಸ್ ಆಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು. ಸೊ ಒಂದಕ್ಕೆ ಒಂದು ಜಾಯಿನ್ ಆಗಿ ಸೊ ಏನಾಗುತ್ತೆ, ಈ ಸ್ಟೋನ್ಗಳು ಅಥವಾ ಕಲ್ಲುಗಳ ರೀತಿಯಲ್ಲಿ ಅದು ನಮಗೆ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಯಾತಕ್ಕೆ ಇದು ನಮಗೆ ಅದು ಈ ಸ್ಟೋನ್ಗಳು ಫಾರ್ಮ್ ಆಗ್ತಾ ಇರುತ್ತೆ, ನಮ್ಮ ಒಂದು ಜೀವನ ಶೈಲಿ ಅಂದರೆ ಇತ್ತೀಚೆಗೆ ಎಲ್ಲರೂ ತುಂಬ ದಪ್ಪ ಆಗೋಗ್ತಿರ್ತಾರೆ. ಸೊ ಅವಾಗೇನಾಗುತ್ತೆ, ಅವರು ಡಯಟ್ನ ಫಾಲೋ ಮಾಡ್ತಾ ಹೋಗ್ತಿರ್ತಾರೆ. ಸೊ ಈ ಡಯಟಿಂದನೂ ಏನಾಗುತ್ತೆ, ನಮಗೆ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಅಥವಾ ತುಂಬ ಸಪ್ಲಿಮೆಂಟ್ಸ್ ತಗೊಳ್ತಾ ಹೋಗ್ತಿರ್ತಾರೆ, ಆ ಸಪ್ಲಿಮೆಂಟಿಂದನೂ ಕಾಣಿಸ್ಕೊಳ್ತಾ ಹೋಗ್ಬೋದು. ಅಥವಾ ನೀರು ತುಂಬ ಕಮ್ಮಿ ತಗೊಳ್ತಾ ಹೋಗ್ತಿರ್ತಾರೆ, ಆವಾಗಲೂ ಸಹ ನಮಗೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಅಥವಾ ತುಂಬ ಹೈ ಪ್ರೋಟೀನ್ಸ್ ಇರುವಂತಹ ಒಂದು ಆಹಾರನ ತಗೊಳ್ತಾ ಹೋಗ್ತಿರ್ತಾರೆ, ಆವಾಗಲೂ ನಮಗೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಸೊ ಹೀಗೆ ಅಥವಾ ಏನಾದರೂ ನಮ್ಮ ಒಂದು ಕಿಡ್ನೀಸ್ ಏನಾದರೂ ಸಮಸ್ಯೆ ಆಗಿದ್ದಾಗ ಆವಾಗಲೂ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಅಥವಾ ಏನಾದರೂ ನಮಗೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ರಾಬ್ಲಮ್ ಇದ್ದಾಗ ಅವಾಗೂ. ಸೊ ಹೀಗೆ ಹಲವಾರು ರೀತಿಗಳು ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಇವಾಗ ಅವಾಗ ನಾನು ಹೇಳಿದೆ ಕ್ಯಾಲ್ಶಿಯಂ ಅಂಡ್ ಆಕ್ಸಲೈಡ್ಸ್ ಅಂತ ಹೇಳಿದೆ. ಈ ಆಕ್ಸಲೈಡ್ಸ್ ಏನಾಗ್ತಿರುತ್ತೆ ಅಂದರೆ ನಮ್ಮ ಒಂದು ಲಿವರಲ್ಲಿ ಈ ಆಕ್ಸಲೈಡ್ಸ್ ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ಅವಾಗ ಅದು ಸರಿಯಾಗಿ ನಮ್ಮ ಈ ಒಂದು ಕಿಡ್ನೀಸಲ್ಲಿ ಏನಾದರೂ ಸರಿಯಾಗಿ ಫಿಲ್ಟರ್ ಆಗದೆ ಇದ್ದಾಗ ಅವಾಗ ಏನು ಹೇಳಿದ್ರೆ ಒಂದಕ್ಕೊಂದು ಏನಾಗುತ್ತೆ, ಜಾಯಿನ್ ಆಗಿ ನಾವು ಕಾಣಿಸ್ಕೊಳ್ತಾ ಹೋಗ್ತಾ ಹೋಗುತ್ತೆ. ಸೊ ತುಂಬ ಜನ ಕೇಳ್ತಾರೆ, ಡಾಕ್ಟರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಕಿಡ್ನಿ ಸ್ಟೋನ್ಸ್ ಇದೆಯೋ ಇಲ್ವೋ ಅಂತ ಹೇಳ್ತಿರ್ತಾರೆ. ಸೊ ಅವಾಗ ಹೇಳಿದ ಅಟ್ಲೀಸ್ಟ್ ನಮಗೇನೋ ಸಿಂಪ್ಟಮ್ಸ್ ಏನು ಗೊತ್ತಾಗ್ತಾ ಹೋಗುತ್ತೆ, ಯಾವ ರೀತಿ ನಮಗೆ ಇದು ಕಾಣಿಸ್ಕೊಳ್ತಾ ಹೋಗ್ಬೋದು ಅಂತ. ಯೂಶ್ವಲಿ ನಮ್ಗೆ ಏನಾಗುತ್ತೆ ಅವಾಗ ಅವಾಗೇನ ಹೇಳಿ, ತುಂಬ ಚಿಕ್ಕ ಚಿಕ್ಕದು ಏನಾದರೂ ಈ ಕಲ್ಲುಗಳು ಏನಾದರೂ ಇದ್ದಾಗ ಅದು ಗೊತ್ತೇ ಆಗೋದಿಲ್ಲ. ಸೊ ಯಾವ ಇಫ್ ಇಟ್ ಈಸ್ ಒಂದೇ ಕಡೆ ಇದ್ದರೆ ಅದು ಗೊತ್ತಾಗಲ್ಲ. ಇಫ್ ಇಟ್ ಈಸ್ ಅ ಮೂವಿಂಗ್ ಅಂತ ಹೇಳ್ತೀವಿ, ಸೊ ಅಲ್ಲಲ್ಲಿ ಮೂವ್ ಆಗ್ತಾ ಇದ್ದಾಗ ಅವಾಗ ನಮಗೇನಾಗುತ್ತೆ ನೋವುಗಳು ಕಾಣಿಸ್ಕೊಳ್ತಾ ಹೋಗ್ಬೋದು. ಅಥವಾ ಈ ಕಮ್ಸ್ ದ ಯುರೇಟರ್ ಅಂತ ಹೇಳ್ತೀವಿ. ಯುರೇಟರ್ ಅಂತಂದರೆ ಈ ಕಿಡ್ನಿಯಿಂದ ಈ ಬ್ಲ್ಯಾಡರ್ಗೆ ಅದು ಕರೆಕ್ಷನ್ ಅಂತ ನಾವು ಹೇಳ್ತೀವಿ. ಆ ಯುರೇಟರಲ್ಲಿ ಏನಾದರೂ ಪಾಸ್ ಆದಾಗ ಅಥವಾ ಬ್ಲ್ಯಾಡರ್ಲ್ಲಿ ಏನಾದರೂ ಇದ್ದಾಗ ಅಥವಾ ಯೂರಿನ್ ಏನಾದರೂ ಪಾಸ್ ಆಗಬೇಕಾದ್ರೆ ತುಂಬ ನೋವಾದಾಗ ಅಥವಾ ಯೂರಿನಲ್ಲಿ ತುಂಬ ಜನಕ್ಕೆ ಏನೂ ಸಿಂಪ್ಟಮ್ಸ್ ಇರೋಲ್ಲ, ಅದು ಡಾಕ್ಟರ್ ಯಾಕೋ ನನಗೆ ಈ ಮೂತ್ರ ತುಂಬ ರೆಡ್ಡಿಶ್ ಆಗಿದೆ ಅಥವಾ ಏನೋ ಕಲರ್ ಚೇಂಜ್ ಆಗ್ತಾ ಇದೆ, ತುಂಬ ಸ್ಮೆಲ್ ಇದೆ ಅಥವಾ ತುಂಬ ನೋವಾಗ್ತಾ ಇದೆ ಪಾಸ್ ಆಗಬೇಕಾದ್ರೆ ಅಂತ ಹೇಳಿದಾಗ ಅವಾಗ ಟೆಸ್ಟ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಕಿಡ್ನೀಸಲ್ಲಿ ಸ್ಟೋನ್ಸ್ ಇದೆ ಅಂತ ಗೊತ್ತಾಗುತ್ತೆ. ತುಂಬ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದ್ದರೆ ತುಂಬ ಜನಕ್ಕೆ ಅದು ಗೊತ್ತೇ ಆಗಲ್ಲ. ಅಥವಾ ಒಂದೊಂದು ಸಲ ಏನಾಗುತ್ತೆ, ನಾವು ಜಾಸ್ತಿ ನೀರು ಅವೆಲ್ಲ ಕುಡಿದಾಗ ಅದೇನಾಗುತ್ತೆ ಯೂರಿನಲ್ಲಿ ಪಾಸ್ ಆಗೋ ಚಾನ್ಸಸ್ಸು ಬಹಳಷ್ಟು ಇರುತ್ತೆ. ಸೊ ಅವಾಗ ನಾನು ಹೇಳಿದೆ ಇಟ್ ಈಸ್ ಅ ಏನು ಕಾಂಬಿನೇಷನ್ ಆಫ್ ದೀಸ್ ಮಿನರಲ್ಸ್ ಆಗಿರ್ಬೋದು ಅಥವಾ ಸಾಲ್ಟ್ಸ್ನ ಅದು ಕಂಬೈನ್ಡ್ ಆಗಿ ಅವು ಈ ಸ್ಟೋನ್ಸ್ಗಳು ಫಾರ್ಮ್ ಆಗ್ತಾ ಬರ್ತಿರುತ್ತೆ. ಸೊ ಒಬ್ಬೊಬ್ಬರಲ್ಲಿ ಎರಡರಲ್ಲೂ ಕಾಣಿಸ್ಕೊಬಿಡ್ದು, ಒಬ್ಬೊಬ್ಬರಲ್ಲಿ ಒಂದೇ ಕಿಡ್ನೀಸಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ಬೋದು ಮ್ಯಾಮ್.